ಎಲ್ಲ ಕನ್ನಡ ಚಾನೆಲ್ ವೀಕ್ಷಕರಿಗೂ ಸ್ವಾಗತ ನಾವು ಇಂದು ಶ್ರೀ ಜಗನ್ನಾಥ್ ರಥಯಾತ್ರೆ ಮಹಾತ್ಮೆಯ ಬಗ್ಗೆ ಚರ್ಚೆ ಮಾಡೋಣ ಎಲ್ಲರಿಗೂ ತಿಳಿದಿರುವ ಹಾಗೆ ಜಗನ್ನಾಥ ರಥಯಾತ್ರೆ ತುಂಬ ಮುಖ್ಯವಾದ ಒಂದು ಉತ್ಸವ ಭಾರತದಲ್ಲಿಯೇ ಅತಿ ಹೆಚ್ಚು ಜನರು ಸೇರುವಂಥ ಒಂದು ಉತ್ಸವ ಒಡಿಶಾದಲ್ಲಿರುವ ಜಗನ್ನಾಥ್ ಪುರಿಯಲ್ಲಿ ಈ ರಥಯಾತ್ರೆ ಪ್ರತಿ ವರ್ಷ ನಡೆಯುತ್ತೆ ಸೊ ಈ ರಥಯಾತ್ರೆ ಅಂದರೆ ಏನು ಈ ರಥಯಾತ್ರೆಯ ಮಹಾತ್ಮೆ ಏನು ಮತ್ತು ಇದರ ವೈಶಿಷ್ಟ್ಯತೆ ಏನು ಇದನ್ನು ಆಚರಣೆ ಮಾಡಿದ್ರಿಂದ ನಮಗೇನು ಲಾಭ ಆಗುತ್ತೆ ಅನ್ನುವುದನ್ನು ಇಂದು ನಾವು ಚರ್ಚೆ ಮಾಡೋಣ ಈ ಚರ್ಚೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಗುರು ಮತ್ತು ಕೃಷ್ಣನ ಆಶೀರ್ವಾದ ಪಡೆಯೋದಕ್ಕೆ ಕೆಲವೊಂದು ಮಂತ್ರಗಳನ್ನು ಹೇಳೋಣ ಓಮಜ್ಞಾನ ತಿಮಿರಂದಸ್ಯ ज्ञानांजनशलाखया तस्मै श्री गुरुवे नमः नम ओं विष्णुपदा कृष्णप्रेष्ठा भूतले श्रीमते भक्ति नामने नमस्ते सारस्वते देवे गौरवाणी प्रचारिणे निर्विशेषून्यवादी पाश्चातरिणे जय श्री कृष्ण चैतन्य प्रभु निनंद श्रीअद्वगदाधार श्रीवासादिगौरभक्तवृंदा ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ ಶ್ರೀ ಭಗವಾನ್ ಜಗನ್ನಾಥನ ಚರಣಗಳಲ್ಲಿ ನಮಸ್ಕಾರ ಮಾಡ್ತಾ ನಮ್ಮ ಗುರುಗಳಾದಂಥ ಶಿಲಪ್ರೂಪಾದರು ಫೌಂಡರ್ ಆಚಾರ್ಯರಾದಂಥ ಶಿಲಪ್ರೂಪಾದರು ಮತ್ತು ಗುರುಗಳ ಚರಣದಲ್ಲಿ ನಮಸ್ಕಾರ ಮಾಡ್ತಾ ನಾನು ಜಗನ್ನಾಥ ರಥಯಾತ್ರೆ ಬಗ್ಗೆ ಸ್ವಲ್ಪ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ತಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಕೃಷ್ಣ ಐದು ಸಾವಿರ ವರ್ಷಗಳ ಹಿಂದೆ ಮಥುರಾದಲ್ಲಿ ಅವತರಿಸಿದರು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭಾವತಿ ಭಾರತ ಅಭ್ಯುತ್ಥ ನಮ್ಮ ಧರ್ಮಸ್ಥೆ ತದಾತ್ಮಾನಂ ಸೃಜಾಮಿ ಅಹಂ ಧರ್ಮನಾಶವಾದಾಗ ಕೃಷ್ಣ ಬರ್ತಾನೆ ಸೊ ಕೃಷ್ಣ ಮಥುರಾಕ್ಕೆ ಬಂದು ಅವತರಿಸಿದಾಗ ಮಥುರಾದಿಂದ ವೃಂದಾವನಕ್ಕೆ ಹೋಗ್ತಾರೆ ಗೋಕುಲ ವೃಂದಾವನಕ್ಕೆ ಹೋಗ್ತಾರೆ ರೈಟ್ ಸೊ ಗೋಕುಲದಲ್ಲಿ ಅವರು ತಮ್ಮ ಬಾಲ್ಯವನ್ನು ಬಾಲ್ಯ ದಿನಗಳನ್ನು ಅಲ್ಲಿ ಕಳೆದರು ಹಲವಾರು ಲೀಲೆಗಳನ್ನು ಮಾಡಿದರು ನಂದ ಮತ್ತು ಯಶೋಧ ನಂದ ಮಹಾರಾಜ ಮತ್ತು ಯಶೋಧ ಜೊತೆ ಅವರು ಹಲವಾರು ಲೀಲೆಗಳನ್ನು ಮಾಡ್ತಾರೆ ಬಣ್ಣಿ ಕದಿಯೋದು ಅಥವಾ ಮೃದಭಕ್ಷಣ ಲೀಲೆ ವಸ್ತ್ರ ಈ ರೀತಿ ಹಲವಾರು ಲೀಲೆಗಳನ್ನು ಅವರು ಮಾಡ್ತಾಯಿದ್ರು ಗೋಕುಲದಿಂದ ಮತ್ತೆ ಬೃಂದಾವನಕ್ಕೆ ಶಿಫ್ಟ್ ಶಿಫ್ಟ್ ಆಗ್ತಾರೆ ಯಾಕೆಂದರೆ ಗೋಕುಲದಲ್ಲಿ ಹಲವಾರು ರಾಕ್ಷಸರು ಬರ್ತಾಯಿದ್ರು ರಾಕ್ಷಸರು ಬಂದು ಕಾಡ್ತಾ ಇದ್ದರು ಅದಕ್ಕೆ ನಂದ ಮಹಾರಾಜ ಯೋಚನೆ ಮಾಡ್ತಾರೆ ನಾವು ಇಲ್ಲಿಂದ ಶಿಫ್ಟ್ ಆಗಿ ಗೋವರ್ಧನ ಮತ್ತು ಬೃಂದಾವನ ಇರುವ ಹತ್ರ ಅಲ್ಲಿಗೆ ಹೋಗೋಣ ಅಂತ ಆ್ಯಕ್ಚುಲಿ ಆ್ಯಕ್ಚುಲಿ ವ್ರಜಭೂಮಿ ಅಂತ ಕರೀತಾರೆ ಅದು ಎಂಬತ್ನಾಲ್ಕು ಸ್ಕ್ವೇರ್ ಸ್ಕ್ವೇರ್ ಮೈಲ್ಸ್ ಎಂಬತ್ನಾಲ್ಕು ಸ್ಕ್ವೇರ್ ಮೈಲ್ ಅಷ್ಟು ಅದರದ ವಿಸ್ತಾರ ಅಲ್ಲಿ ಹನ್ನೆರಡು ವನಗಳಿದೆ ಕಾಡುಗಳಿದೆ ಚಿಕ್ಕ ಚಿಕ್ಕದು ಅದರಲ್ಲಿ ಒಂದು ಬೃಂದಾವನ ಬೃಂದಾವನ ತುಂಬ ಸ್ಪೆಷಲ್ ಆಗಿರುವಂಥ ಒಂದು ಸ್ಥಳ ಯಾಕೆಂದರೆ ಕೃಷ್ಣನ ಅತಿ ಇಂಟಿಮೇಟ್ ಲೀಲೆಗಳನ್ನೆತ್ತಲ್ಲ ಅದು ವೃಂದಾವನದಲ್ಲಾಗಿದೆ ಕೃಷ್ಣ ಮತ್ತು ಗೋಪಿಯರಿ ಲೀಲೆಗಳು ವೃಂದಾವನದಲ್ಲಾಗಿರೋದು ರೈಟ್ ಸೊ ಚಿಕ್ಕ ವಯಸ್ಸಿನಲ್ಲಿರುವಂಥ ಲೀಲೆಗಳೆಲ್ಲ ಗೋಕುಲದಲ್ಲಾಗಿತ್ತು ಗೋಕುಲ ಮಹಾವನದಲ್ಲಿ ಬರುತ್ತೆ ಮತ್ತು ವೃಂದಾವನ ಗೋವರ್ಧನ ಯಮುನಾ ನದಿಯ ಆಚೆ ಕಡೆ ಬರುತ್ತೆ ಸೊ ಈ ರೀತಿ ವೃಂದಾವನದಲ್ಲಿ ನಂದ ಯಶೋಧ ಮತ್ತು ಗೋಪಿಯರು ಗೋಪರ ಜೊತೆ ಕೃಷ್ಣ ಅಲ್ಲಿ ವಾಸ ಮಾಡ್ತಾಯಿದ್ರು ವೃಂದಾವನದ ಪ್ರೇಮ ಅತ್ಯುತ್ತಮ ಪ್ರೇಮ ಈ ಜಗತ್ತಿನಲ್ಲಿ ಎಲ್ಲರೂ ಕೃಷ್ಣನನ್ನು ಪ್ರಾಪ್ತಿ ಮಾಡೋದಕ್ಕೆ ಇಚ್ಛೆ ಇದ್ದಾರೆ ಕೃಷ್ಣನ ಹತ್ರ ಹೋಗಬೇಕು ಅಂತ ಇಚ್ಛೆ ಪಡ್ತಾರೆ ಆದರೆ ವೃಂದಾವನ ವೃಂದಾವನದಲ್ಲಿ ಕೃಷ್ಣನೇ ವಾಸ ಮಾಡ್ತಾನೆ ಅಲ್ಲಿನ ಭಕ್ತರಿಗೆ ಕೃಷ್ಣ ಈಸ್ ಆಲ್ವೇಸ್ ವಿತ್ ಹಿಮ್ ವಿತ್ ದಮ್ ಸದೈವ ಅವರ ಜೊತೆ ವಾಸ ಮಾಡಿ ಅವರಿಗೆ ಇಷ್ಟೊಂದು ಆನಂದವನ್ನು ಕೊಡ್ತಾನಂತೆ ಕೃಷ್ಣನನ್ನು ಬಿಟ್ಟು ಒಂದು ಕ್ಷಣ ಕೂಡ ಬೃಂದಾವನವಾಸಿಯರಿಗೆ ಇರೋದಕ್ಕೆ ಸಾಧ್ಯವಿಲ್ಲ ಭಾಗವತದಲ್ಲಿ ಹೇಳ್ತಾರೆ ಕೃಷ್ಣ ಮನೆಯನ್ನು ಬಿಟ್ಟು ಕಾಡಿಗೆ ಹೋದಾಗ ನಂದಮತಿ ಎಷ್ಟೋದಾಗಿ ತುಂಬ ಬೇಜಾರಾಗುತ್ತೆ ಕೃಷ್ಣನನ್ನು ನಾವು ನೋಡೋಕ್ಕಾಗ್ತಾ ಆಗ್ತಾ ಇಲ್ಲ ಅಂತ ಮತ್ತು ಕೃಷ್ಣ ಕಾಡಿನಿಂದ ಮನೆಗೆ ಹೋದಾಗ ಕೃಷ್ಣನ ಸ್ನೇಹಿತರ ಗೋಪ ಗೋಪವೃಂದಕ್ಕೆ ಅವರಿಗೆ ಬೇಜಾರಾಗುತ್ತೆ ಅಯ್ಯೋ ಕೃಷ್ಣ ಮನೆ ಹೋಗ್ಬಿಟ್ಟ ಈಗ ನಾವು ನಮ್ಮನೆ ಹೋಗಬೇಕು ಕೃಷ್ಣನನ್ನು ನೋಡೋಕ್ಕಾಗಲ್ಲ ಅಂತ ಸೊ ಈ ರೀತಿ ಕೃಷ್ಣನನ್ನು ಬಿಟ್ಟು ಅವರಿಗೆ ಇರೋಕ್ಕೆ ಸಾಧ್ಯವಿಲ್ಲ ಗೋಪಿಯರಿಗೆ ಕೃಷ್ಣನ ಮೇಲೆ ಇಷ್ಟು ಪ್ರೇಮ ಅಂದರೆ ಅವರು ಕೃಷ್ಣನನ್ನು ಸತತವಾಗಿ ನೋಡಬೇಕು ಅಂತ ಅವ್ರಿಗೆ ಆಸೆ ಆಗ್ತಾ ಇರುತ್ತೆ ಒಂದು ಕ್ಷಣ ಕೂಡ ಕೃಷ್ಣನನ್ನು ನೋಡದೆ ಅವರು ಇರೋದಕ್ಕೆ ಸಾಧ್ಯವಿಲ್ಲ ಸೊ ಒಂದು ಗೋಪಿಗೀತೆಯಲ್ಲಿ ಆ ಗೋಪಿಯರು ಒಂದಾಡುತ್ತಾರೆ اردತೀಯಭವಾನ್ ಅಹನಿಕಾನನಂ ತೃಟಿಯುಗಯಥೇ ತ್ವಾಂಪಶ್ಯತಂ ಕುಟਿਲಕುಂತಲಂ ಶ್ರೀಮುಖಂ ಚತೇ ಜಡದು ಜಡಉದೀಕ್ಷತಾಂ ಪಕ್ಷಮಕೃದ್ರಶಾಂ ಗೋಪಿಯರು ಬ್ರಹ್ಮಜಿ ಹೇಳ್ತಾ ಇದ್ದಾರೆ ಬ್ರಹ್ಮಜಿ ನಿಮ್ಮ ಸೃಷ್ಟಿ ಸರಿಯಿಲ್ಲ ನೀವು ತಪ್ಪು ಮಾಡಿದಾರ ಸೃಷ್ಟಿಯಲ್ಲಿ ನಾವು ಕೃಷ್ಣನನ್ನು ಸದಯ್ಯವು ನೋಡಬೇಕು ಅಂತ ಇಚ್ಛೆ ಪಡ್ತೀವಿ ಆದರೆ ನೀವು ನಮ್ಮ ಕಣ್ಣಿಗೆ ಕಣ್ಣಿಗೆ ಕವರನ್ನು ಕೊಟ್ಟಿದ್ದೀರ ಕಣ್ಣಿನ ರೆಪ್ಪೆಯನ್ನು ಕೊಟ್ಟಿದ್ದೀರ ನಾವು ಕಣ್ಣು ಮುಚ್ಚಿದಾಗ ಕೃಷ್ಣನನ್ನು ನೋಡೋಕ್ಕಾಗಲ್ಲ ಆ ಕ್ಷಣ ಕೃಷ್ಣ ನನ್ನ ನಮಗೆ ಕಾಣೋದಿಲ್ಲ ಅದಕ್ಕೆ ನಿಮ್ಮ ಸೃಷ್ಟಿ ತಪ್ಪಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಷ್ಟೊಂದು ಪ್ರೇಮ ಗೋಪಿಯರಿಗೆ ಕೃಷ್ಣನ ಮೇಲೆ ಸೊ ಕೃಷ್ಣ ಇಂಥ ಮಹಾನ್ ಭಕ್ತರ ಜೊತೆ ವೃಂದಾವನದಲ್ಲಿ ಇದ್ದ ಆದರೆ ಒಂದು ದಿನ ಕಂಸ ಅಕ್ರೂನನ ಅಕ್ರೂರನನ್ನು ವೃಂದಾವನಕ್ಕೆ ಕಳಿಸ್ತಾನೆ ಏಕೆಂದರೆ ಕಂಸ ಕೃಷ್ಣನನ್ನು ಕೊಲ್ಲೋಕೆ ಅಂತ ಪ್ರಯತ್ನ ಪಡ್ತಾ ಇದ್ದ ಆದರೆ ಸಾಧ್ಯವಾಗಲಿಲ್ಲ ಎಷ್ಟೊಂದು ರಾಕ್ಷಸರನ್ನು ಕಳಿಸಿದ್ರು ಕೂಡ ಎಲ್ಲ ರಾಕ್ಷಸರನ್ನು ಕೊಂದಾಗ್ತ ಆಗ ಕಂಸ ಹೇಳ್ತಾನೆ ಯೋಚನೆ ಮಾಡ್ತಾನೆ ಕೃಷ್ಣನನ್ನು ನಾನು ಮೊತ್ತರಕ್ಕೆ ಕರ್ಕೊಂಡು ಬಂದು ಇಲ್ಲಿ ಸಾಯಿಸ್ತೀನಿ ಅಂತ ಅದಕ್ಕೆ ಕೃಷ್ಣನನ್ನು ಕರ್ಕೊಂಡು ಬರೋಕ್ಕೆ ಅಕ್ರೂರನನ್ನು ಕಳಿಸ್ತಾನೆ ಅಕ್ರೂರ ನೀನು ಹೋಗಿ ಕೃಷ್ಣನ ಕರ್ಕೊಂಬ ಅಂತ ಅಕ್ರೂರ ಕೂಡ ಮಹಾನ್ ಭಕ್ತ ಆದರೆ ಕಂಸ ಹೇಳಿದ ಹೇಳಿದ ಕಾರಣ ಅವನು ಬರ್ತಾನೆ ಆದರೆ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ ಕೃಷ್ಣನ ದರ್ಶನ ಭಾಗ್ಯ ನನಗೆ ಸಿಗ್ತಾ ಇದೆ ಅಟ್ಲೀಸ್ಟ್ ಕೃಷ್ಣನನ್ನು ನೋಡ್ಬೋದು ನಾನು ಅಂತ ತುಂಬ ಉತ್ಸಾಹದಿಂದ ಬರ್ತಾನೆ ಆಗ ಬಂದು ಕೃಷ್ಣ ಭೇಟಿಯಾಗಿ ಬಲ್ಲರಾಮ್ ನನ್ನ ಭೇಟಿಯಾಗಿ ನಂದೆ ಎಷ್ಟೋ ಭೇಟಿಯಾಗಿ ಮತ್ತು ಅವನು ಹಿಂತಿರುಗಿ ಕೃಷ್ಣನ ಕರ್ಕೊಂಡು ಹೋಗಬೇಕಾದ್ರೆ ಗೋಪಿಯರು ಮತ್ತು ಗೋಪ ಅವರು ಬಿಡೋದಿಲ್ಲ ಗೋಪಿ ಗೋಪರು ಆ ರಥವನ್ನು ಸುತ್ತು ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಕೃಷ್ಣ ನೀನು ಹೋಗಬೇಡ ಅಂತ ಆಗ ಕೃಷ್ಣ ಅವರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ ನೀವು ಯೋಚನೆ ಮಾಡಬೇಡಿ ನಾನು ಬರ್ತೀನಿ ಅಂತ ನಾನು ಮೊತ್ತರಕ್ಕೆ ಹೋಗಿ ನನ್ನ ಕೆಲಸವನ್ನು ಮುಗಿಸಿ ಬಂದೇ ಬರ್ತೀನಿ ನೀವು ಅಷ್ಟೊಂದು ಚಿಂತೆ ಮಾಡಬೇಡಿ ನೀವು ಇಲ್ಲೇ ಇರಿ ನಾನು ಹೋಗಿ ಬರ್ತೀನಿ ಅಂತ ಸೊ ಈ ರೀತಿ ಒಂದು ಆಶ್ವಾಸನೆ ಕೊಟ್ಟಾಗ ಗೋಪಿಯರಿಗೆ ಸ್ವಲ್ಪ ಸಮಾಧಾನವಾಯಿತು ಆಗ ಅಕ್ರೂರ ಕೃಷ್ಣನನ್ನು ಮತ್ತು ಬಲರಾಮನನ್ನು ಕರ್ಕೊಂಡು ಮಾತ್ರ ಹೋಗ್ತಾನೆ ಮಧುರಾದಲ್ಲಿ ಕಂಸನ ವಧ ಮಾಡಿ ಉಗ್ರಸೇನನ್ನು ರಾಜನಾಗಿ ಸ್ಥಾಪನೆ ಮಾಡ್ತಾರೆ ಕೃಷ್ಣ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ ದೇವಕಿ ಮತ್ತು ವಸುದೇವರ ಜೊತೆ ದೇವಕಿ ವಸುದೇವ ಕೃಷ್ಣನ ತಂದೆ ತಾಯಿ ಅವರು ಕೂಡ ಹನ್ನೊಂದು ವರ್ಷ ಕೃಷ್ಣನಿಂದ ವಿರಹದಲ್ಲಿದ್ದರು ಅವರಿಗೆ ಸ್ವಲ್ಪ ಅವ್ರ ಜೊತೆ ಇರ್ತಾರೆ ಆಗ ಜರಾಸಂದ ಮತರಾಕಿ ಅಟ್ಯಾಕ್ ಮಾಡ್ತಾ ಇದ್ದ ಹದಿನೇಳು ಬಾರಿ ಅಟ್ಯಾಕ್ ಮಾಡ್ದ ಹದಿನೇಳು ಬಾರಿ ಕೃಷ್ಣ ಮತ್ತು ಬಲರಾಮ ಜರಾಸನನ್ನು ಸೋಲಿಸಿ ಎಲ್ಲ ಸೈನಿಕರನ್ನು ಕೊಂದು ಮತ್ತು ಬಿಟ್ಟುಬಿಡ್ತಾನೆ ಜರಾಸಂದ ಮತ್ತೆ ಮತ್ತೆ ಬರ್ತಾಯಿದ್ದ ಅಟ್ಯಾಕ್ ಮಾಡ್ತಾಯಿದ್ದ ಆದರೆ ಹದಿನೆಂಟನೇ ಬಾರಿ ಅಟ್ಯಾಕ್ ಮಾಡಿದಾಗ ಕೃಷ್ಣ ಯೋಚನೆ ಮಾಡ್ತಾನೆ ಯಾಕೆ ಇಲ್ಲಿರಬೇಕು ನಾವು ಇಲ್ಲಿಂದ ಶಿಫ್ಟ್ ಆಗಿ ದ್ವಾರಕಕ್ಕೆ ಹೋಗೋಣ ಅಂತ ಸೊ ದ್ವಾರಕಾದಲ್ಲಿ ಕೃಷ್ಣ ಒಂದು ದ್ವಾರಕಾ ಸಿಟಿಯನ್ನೇ ಅವನು ಸೃಷ್ಟಿ ಮಾಡಿ ಅದು ಸಮುದ್ರ ಮಧ್ಯದಲ್ಲಿ ಸೃಷ್ಟಿ ಮಾಡಿ ಅಲ್ಲಿ ವಾಸ ಮಾಡ್ತಾ ಇದ್ದ ಸೊ ಇಡೀ ಮಥುರಾದಲ್ಲಿರುವ ತನ್ನ ಭಕ್ತರನ್ನು ದ್ವಾರಕಕ್ಕೆ ಸ್ಥಳಾಂತರಗೊಳಿಸಿದರು ಸೊ ದ್ವಾರಕಾದಲ್ಲಿ ಕೃಷ್ಣ ಹದ್ ಹದಿನಾರು ಸಾವಿರ ನೂರ ಎಂಟು ರಾಣಿಯರ ಜೊತೆ ಅಲ್ಲಿ ವಾಸ ಮಾಡ್ತಾಯಿದ್ರು ರೈಟ್ ಸೊ ಈ ರೀತಿ ಆದರೆ ದ್ವಾರಕಾದಲ್ಲಿ ಕೂಡ ಕೃಷ್ಣನಿಗೆ ಬೃಂದಾವನದ ನೆನಪಾಗ್ತಾಯಿತ್ತು ಸೊ ಕೃಷ್ಣ ಮಲಗಿರ್ಬೇಕಾದ್ರೆ ರಾಧೆ ಲಲಿತಾ ವಿಶಾಖ ಮತ್ತು ತನ್ನ ಸ್ನೇಹಿತರು ಶ್ರೀಧಾಮ ಸುಧಾಮ ಇವರೆಲ್ಲ ಇತ್ತು ಸೊ ನಿದ್ದೆಯಲ್ಲಿ ರಾಧೆ ರಾಧೆ ಅಂತ ಹೇಳ್ತಾ ಇದ್ದ ಕೃಷ್ಣ ಹಾಗೆ ರಾಣಿಯರಿಗೆ ಆಶ್ಚರ್ಯ ನಮ್ಮ ಹೆಸರನ್ನು ತಗೋತಾ ಇಲ್ಲ ಕೃಷ್ಣ ರಾಧಾರಾಣಿ ಹೆಸರು ತಗೊತಾ ಇದ್ದಾನೆ ಏನದು ವಿಶೇಷ ಎಲ್ಲ ವೃಂದಾವನದ ಭಕ್ತರ ಹೆಸರನ್ನು ಅವನು ನಿದ್ರೆಯಲ್ಲಿ ತೊಗೊತಾ ಇರ್ತಾನೆ ಜನರಲ್ಲಿ ಯಾರಾದರೂ ನಿದ್ರೆಯಲ್ಲಿ ಯಾರಾದರೂ ಹೆಸರು ಹೇಳಿದರೆ ಅವರು ಅವರಿಗೆ ತುಂಬ ಪ್ರಿಯವಾದವರು ಅಂತ ನಾವು ಅವ್ರ ಮನಸ್ಸಲ್ಲಿ ಅವರು ತುಂಬಿದ್ದಾರೆ ಅಂತ ನಾವು ತಿಳ್ಕೊಬೋದು ರೈಟ್ ಆಗ ಗೋಪಿಯರು ರಾಣಿಯರು ಬಂದು ಯೋಚನೆ ಮಾಡ್ತಾರೆ ವೃಂದಾವನದ ಭಕ್ತರ ಏನು ವಿಶೇಷತೆ ವೃಂದಾವನದ ಲೀಲೆಗಳನ್ನು ನಾವು ಕೇಳಬೇಕು ಅಂತ ಅವ್ರಿಗೆ ಇಚ್ಛೆ ಆಗುತ್ತೆ ಆಗ ರೋಹಿಣಿ ಮಾತಾ ಕೂಡ ಅಲ್ಲಿದ್ದರು ದ್ವಾರಕದಲ್ಲಿ ಅವರು ಕೂಡ ಬಂದಿದ್ದರು ಸೊ ಎಲ್ಲ ರಾಣಿಯರು ಹೋಗಿ ರೋಹಿಣಿ ಕೇಳ್ತಾರೆ ಮಾತಾಜಿ ದಯವಿಟ್ಟು ನೀವು ವೃಂದಾವನದ ಲೀಲೆಗಳನ್ನು ಹೇಳ್ತೀರಾ ನೀವು ಕೂಡ ವೃಂದಾವನದಲ್ಲಿದ್ದಿರಿ ಕೃಷ್ಣನ ಬಾಲಿ ಲೀಲೆಯನ್ನು ನೀವು ನೋಡಿದ್ದೀರಾ ದಯವಿಟ್ಟು ನೀವು ಹೇಳಿ ಅಂತ ಆಗ ರೋಹಿಣಿ ಹೇಳ್ತಾಳೆ ಈಗ ಈ ಲೀಲೆಗಳನ್ನು ಕೃಷ್ಣ ಕೇಳಿಬಿಟ್ರೆ ಕೃಷ್ಣ ಇಲ್ಲಿ ಇರೋದಿಲ್ಲ ವೃಂದಾವನಕ್ಕೆ ಓಡಿ ಹೋಗ್ತಾನೆ ಈ ಲೀಲೆಗಳನ್ನು ಕೃಷ್ಣ ಕೇಳಬಾರ್ದು ಆ ರೀತಿ ಒಂದು ವ್ಯವಸ್ಥೆ ಮಾಡಿ ಆಗ ನಾನು ನಿಂಗೆ ಹೇಳ್ತೀನಿ ಅಂತ ಆಯಿತು ಎಲ್ಲ ರಾಣಿಯರು ಒಂದು ಹಾಲಲ್ಲಿ ನಾವು ವ್ಯವಸ್ಥೆ ಮಾಡ್ತೀವಿ ಗೇಟಲ್ಲಿ ಸೆಕ್ಯೂರಿಟಿ ಗಾರ್ಡನ್ನು ನಿಲ್ಲಿಸ್ತೀವಿ ಯಾರೂ ಒಳಗಡೆ ಬರೋಂಗಿಲ್ಲ ನೀವು ಕಥೆಯನ್ನು ಹೇಳ್ಬೋದು ಅಂತ ಹಾಗೆ ಎಲ್ಲ ರಾಣಿಯರು ಏಕತ್ರವಾಗಿ ಸ ರೋಹಿಣಿ ಮಾತಾ ಲೆಕ್ಚರ್ ಶುರು ಮಾಡ್ತಾರೆ ಆದರೆ ಗೇಟಲ್ಲಿ ಬಾಗಿಲತ್ತಿರ ಸುಭದ್ರ ಮಾತೆಯನ್ನು ಅಲ್ಲಿ ನಿಲ್ಲಿಸ್ತಾರೆ ಸುಭದ್ರ ನೀನು ಚಿಕ್ಕವಳು ಅಲ್ಲಿ ನೀನು ಹೊರಗಡೆ ನಿಲ್ಲು ಯಾರನ್ನು ಬಿಡಬೇಡ ವಿಶೇಷವಾಗಿ ಕೃಷ್ಣ ಬಲರಾಮ್ ಬಂದರೆ ಅವರನ್ನು ಬಿಡಲೇಬೇಡ ಅಂತ ಅವರಿಗೆ ಆದೇಶ ಕೂಡ ಅಲ್ಲಿ ನಿಲ್ಲಿಸ್ತಾರೆ ಸುಭದ್ರ ಹೊರಗಡೆ ನಿಂತಿದ್ಲು ಒಳಗಡೆ ಕೃಷ್ಣ ಲೀಲೆ ಸ್ಟಾರ್ಟ್ ಆಯಿತು ಎಲ್ಲರೂ ಮಗ್ನವಾಗಿ ಕೃಷ್ಣನ ಬಾಲಿ ಲೀಲೆಯನ್ನು ಕೇಳ್ತಾಯಿದ್ರು ಆಗ ಸುಭದ್ರ ಮಾತೆಗೂ ಕೂಡ ಕೇಳೋದಕ್ಕೆ ಇಚ್ಛೆ ಆಯಿತು ಅವಳು ಕೂಡ ಕಿವಿ ಹಾಕಿ ಕೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ ಅವಳು ಕೂಡ ಕಥೆಯಲ್ಲಿ ಮಗ್ನವಾಗ್ತಾಳೆ ಮತ್ತೆ ಈ ಕೃಷ್ಣ ಲೀಲೆಯ ವಿಶೇಷತೆ ಏನಂದರೆ ಕೃಷ್ಣ ಕಥಾ ಎಲ್ಲಿ ನಡೆಯುತ್ತೋ ಅಲ್ಲಿ ಕೃಷ್ಣ ಆಕರ್ಷಿತವಾಗಿ ಅಲ್ಲಿಗೆ ಬಂದುಬಿಡ್ತಾನೆ ನಾರದ ಮುನಿಗಳು ಹೇಳ್ತಾರೆ ವಿಷ್ಣು ನಾರದ ಮುನಿಗಳು ಹೇಳ್ತಾನೆ ನಾಹಂ ತಿಷ್ಠಾಮಿ ವೈಕುಂಠೆ ಯೋಗಿನಾಂ ಹೃದಯಿಸುವ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಠಾಮಿ ನಾರದ ನಾನು ವೈಕುಂಠದಲ್ಲಿಲ್ಲ ಯೋಗಿಗಳ ಹೃದಯದಲ್ಲಿಲ್ಲ ಆದರೆ ಎಲ್ಲಿ ಭಕ್ ನನ್ನ ಭಕ್ತರು ನನ್ನ ಕಥೆಯನ್ನು ಕೇಳ್ತಾರೋ ಅಲ್ಲಿ ನಾನು ಬರ್ತೀನಿ ಅಂತ ಕೃಷ್ಣ ಬಂದುಬಿಟ್ಟ ಬಲರಾಮನ ಜೊತೆ ಸೆಕ್ಯುರಿಟಿ ಗಾರ್ಡ್ ಮಗ್ನವಾಗಿ ಕೇಳ್ತಾ ಇದ್ದಾಳೆ ಸೊ ಕೃಷ್ಣ ಬಲರಾಮ ಕೂಡ ಬಂದು ಕಿವಿ ಹಾಕಿ ಅದನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕೃಷ್ಣ ಲೀಲೆಯನ್ನು ತಮ್ಮ ಲೀಲೆಯನ್ನೇ ಕೇಳೋಕ್ಕೆ ಪ್ರಾರಂಭ ಮಾಡಿದಾಗ ಕೃಷ್ಣನಿಗೆ ವೃಂದಾವನದ ನೆನಪಾಗುತ್ತೆ ಬೃಂದಾವನ ನೆನಪಾದಾಗ ಕೃಷ್ಣನಿಗೆ ರೋಮಾಂಚವಾಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನಂದ ಮಹಾರಾಜ ರಾಧಾರಾಣಿ ಯಶೋಧ ತನ್ನ ಗೋಪ ಬೃಂದಗಳು ತನ್ನ ಹಸುಗಳು ಎಲ್ಲರ ನೆನಪಾದ ತಕ್ಷಣ ಅವನು ಮಹಾಭಾವಸ್ಥಿತಿಗೆ ತಲುಪ್ತಾನೆ ಕೃಷ್ಣ ಈ ಮಹಾಭಾವ ಸ್ಥಿತಿಯಲ್ಲಿ ಇದ್ದಾಗ ಕೃಷ್ಣನ ಕೈ ಒಳಗೆ ಹೋಗುತ್ತೆ ಕಣ್ಣು ದೊಡ್ಡದಾಗುತ್ತೆ ಕಾಲು ಕೂಡ ಒಳಗೆ ಹೋಗುತ್ತೆ ಒಂದು ಒಂದು ವಿಶೇಷವಾದ ರೂಪವನ್ನು ಕೃಷ್ಣ ಅಲ್ಲಿ ಪ್ರದರ್ಶನೆ ಮಾಡ್ತಾನೆ ಅದೇ ಜಗನ್ನಾಥನ ರೂಪ ಇದು ಕೃಷ್ಣನ ರೂಪನೇ ಕೃಷ್ಣನೇ ಜಗನ್ನಾಥನಾಗ್ತಾನೆ ಕೃಷ್ಣ ಮಹಾಭಾವದಲ್ಲಿದ್ದಾಗ ಈ ರೂಪವನ್ನು ತಗೊಂತಾನೆ ಅದೇ ರೀತಿ ಬಲರಾಮನು ಕೂಡ ತನ್ನ ಕೈ ಕಾಲು ಒಳಗಡೆ ಹೋಯಿತು ಕಣ್ಣು ದೊಡ್ಡದಾಯಿತು ಅವನು ಕೂಡ ಮಹಾಭಾವದಲ್ಲಿ ಬೃಂದಾವನ ನೆನಪಾಗುತ್ತೆ ಅವನಿಗೆ ಸುಭದ್ರ ಮಾತೆ ಕೂಡ ಅವಳು ಕೂಡ ಮಹಾಭಾವಕ್ಕೆ ಹೋಗಿ ಅವಳು ಕೂಡ ಒಂದು ವಿಚಿತ್ರವಾದ ರೂಪವನ್ನು ತಗೊತಾಳೆ ಈಗ ಜಗನ್ನಾಥ ಬಲರಾಮ ಮತ್ತು ಸುಭದ್ರ ಈ ದಿವ್ಯ ರೂಪದಲ್ಲಿ ಅವರು ನಿಂತಿದ್ದರು ಆಗ ನಾರದ ಅಲ್ಲಿ ಪ್ರಕಟವಾಗ್ತಾರೆ ನಾರದ ಮುನಿ ನೋಡ್ತಾರೆ ಪ್ರಭು ಎಂಥ ರೂಪವಿದು ಮಹಾನ್ ರೂಪವಿದು ಅಂತ ನಮಸ್ಕಾರ ಮಾಡ್ತಾನೆ ನಾರದ ಮುನಿ ಆಗ ಜಗನ್ನಾಥ ಬಲದೇವ ಮತ್ತು ಸುಭದ್ರ ಅವರು ಮತ್ತು ಅವರಿವಾಗಿ ಅವರು ತಮ್ಮ ಸಾಮಾನ್ಯವಾದ ರೂಪಕ್ಕೆ ಬರ್ತಾರೆ ಆದರೆ ನಾರದ ಮುನಿ ಕೇಳಿದರೆ ಪ್ರಭು ಇಂಥ ಮಹಾ ಅದ್ಭುತ ರೂಪವನ್ನು ನೀವು ಪ್ರದರ್ಶನ ಮಾಡಿದರೆ ದಯವಿಟ್ಟು ಈ ರೂಪದಲ್ಲಿ ನೀವು ಪೃಥ್ವಿಯಲ್ಲಿ ವಾಸ ಮಾಡಿ ಅಂತ ಈ ಭೂಮಿ ಮೇಲೆ ವಾಸ ಮಾಡಿ ಅಂತ ಅವರು ನಿವೇದನೆ ಮಾಡ್ತಾರೆ ಆಗ ನಾರದನ ಇಚ್ಛೆಯ ಪ್ರಕಾರ ಜಗನ್ನಾಥ ನಾನು ಈ ರೂಪದಲ್ಲಿ ಈ ಮಹಾಭಾವದ ರೂಪದಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿ ನಾನು ವಾಸ ಮಾಡ್ತೀನಿ ಅಂತ ಅವರಿಗೆ ವರವನ್ನು ಕೊಡ್ತಾರೆ ಆದ ಕಾರಣ ಜಗನ್ನಾಥ ಈ ಭಾರತ ವರ್ಷದಲ್ಲಿ ಜಗನ್ನಾಥಪುರಿ ಎನ್ನುವ ಪುರುಷೋತ್ತಮ ಕ್ಷೇತ್ರದಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಸೊ ಜಗನ್ನಾಥಲ್ಲಿಗೆ ಹೇಗೆ ಬಂದ ಒಬ್ಬ ಇಂದ್ರದುಮ್ನ ಅಂತ ರಾಜರಿದ್ದ ಆ ರಾಜನಿಗೆ ದೇವರನ್ನು ನೋಡಬೇಕು ಅಂತ ಇಚ್ಛೆ ಆಗ್ತಾಯಿತ್ತು ಆಗ ತನ್ನ ವಿದ್ಯಾಪತಿ ಅಂತ ಒಂದು ಒಬ್ಬ ಮಿನಿಸ್ಟ್ರಿಗೆ ಅವನು ಕಳಿಸ್ತಾನೆ ದೇವರನ್ನ ಹುಡುಕಿ ಬಾ ಅಂತ ಆಗ ಒಬ್ಬ ಬ್ರಾಹ್ಮಣ ಬಂದು ಹೇಳ್ತಾನೆ ದೇವರು ನಿಮಗೆ ಇಲ್ಲಿ ನೀಲವಾದ ಅಂತ ಪುರುಷೋತ್ತಮ ಕ್ಷೇತ್ರದಲ್ಲಿ ನೀಲಮಾಧವ ಇದ್ದಾನೆ ಅಂತ ಅಲ್ಲಿಗೆ ಹೋಗಿ ಅಂತ ವಿದ್ಯಾಪತಿ ಅಲ್ಲಿಗೆ ಹೋಗಿ ಅದು ತುಂಬ ವಿಸ್ತಾರವಾದ ಕತೆ ಅದು ಸಂಕ್ಷಿಪ್ತವಾಗಿ ಹೇಳ್ತೀನಿ ಅಲ್ಲಿಗೆ ಹೋಗಿ ನೀಲ ಮಾಧವ ಅಲ್ಲಿಗೆ ಹೋದಾಗ ನೀಲ ಮಾಧವ ಅಲ್ಲಿಂದ ಅದೃಶ್ಯರಾಗಿದ್ದರು ಆಗ ಅವರಿಗೆ ಬೇಜಾರಾಗುತ್ತೆ ಅಯ್ಯೋ ನೀಲ ಮಾಧವ ಇಲ್ಲ ಅಂತ ಆಗ ಅವರಿಗೆ ಒಂದು ಆಕಾಶವಾಣಿ ಕೇಳುತ್ತೆ ಹೆದರಬೇಡಿ ನಾನು ಈ ಕಲಿಯುಗದಲ್ಲಿ ಅಂದರೆ ಬ್ರಹ್ಮಾಜಿಯ ಐವತ್ತು ವರ್ಷಗಳ ಕಾಲ ನಾನು ನೀಲಮಾಧವನಾಗಿ ಪುರುಷೋತ್ತಮ ಕ್ಷೇತ್ರದಲ್ಲಿ ಪ್ರಕಟವಾಗ್ತೀನಿ ಆದರೆ ಬ್ರಹ್ಮಾಜಿಯ ಉಳಿದ ಐವತ್ತು ವರ್ಷಗಳಲ್ಲಿ ನಾನು ಜಗನ್ನಾಥನಾಗಿ ಪುರುಷೋತ್ತಮ ಕ್ಷೇತ್ರದಲ್ಲಿ ವಾಸ ಮಾಡ್ತೀನಿ ಅಂತ ಹೇಳ್ತಾನೆ ಸೊ ಆಗ ಇಂದ್ರಧಮ ರಾಜ ಮತ್ತು ವಿದ್ಯಾಪತಿಗೆ ಜಗನ್ನಾಥರು ದೇವರು ಹೇಳ್ತಾರೆ ಈ ಸಮುದ್ರದ ದಂಡಿ ಸಮುದ್ರದಲ್ಲಿ ನಿಮಗೆ ಒಂದು ಮೂರು ಮರದ ಕಟ್ಟಿಗೆ ನಿಮಗೆ ಸಿಗುತ್ತೆ ಅದನ್ನು ತಗೊಂಡು ಅದ ಅದರಲ್ಲಿ ನನ್ನ ರೂಪದ ಕೆತ್ತನೆಯನ್ನು ಮಾಡಿ ವಿಗ್ರಹವನ್ನು ಮಾಡಿ ಅದನ್ನು ಪೂಜಿಸಿ ಅಂತ ಆ ರೂಪದಲ್ಲಿ ನಾನು ಈ ಜಗನ್ನಾಥಪುರೆಯಲ್ಲಿ ವಾಸವಾಗ್ತೀನಿ ಅಂತ ಆಗ ಇಂದ್ರಧನು ಮಹಾರಾಜ ಅಲ್ಲಿ ಜಗನ್ನಾಥನ ಪ್ರತಿಷ್ಠೆ ಮಾಡ್ತಾರೆ ಅದು ತುಂಬ ದೊಡ್ಡ ಕತೆ ಆದರೆ ಅದನ್ನು ನಾನು ವಿಸ್ತಾರವಾಗಿ ಹೇಳೋದಿಲ್ಲ ಯಾಕೆಂದರೆ ಇವತ್ತು ಬರೀ ನಾವು ರಥಯಾತ್ರೆಗೆ ಬರೋಣ ರಥಯಾತ್ರೆ ವೈಶಿಷ್ಟ್ಯತೆ ಏನು ಅಂತ ಅದರ ಬಗ್ಗೆ ನೋಡೋಣ ಸೊ ಜಗನ್ನಾಥ ಜ್ಯೇಷ್ಠ ಪೂರ್ಣಿಮಾ ದಿನ ಅವರ ಸ್ಥಾಪನೆ ಆಯಿತು ಸ್ನಾನಯಾತ್ರ ಆ ದಿನ ಆಗುತ್ತೆ ಯಾಕೆಂದರೆ ಸ್ಥಾ ಜಗನ್ನಾಥನಿಗೆ ಅಭಿಷೇಕವಾಗುತ್ತೆ ಅವರ ಪ್ರಾಕಟ್ಯದ ದಿನ ಸ್ನಾನಯಾತ್ರೆಯ ನಂತರ ಎರಡು ವಾರಗಳ ಕಾಲ ಅವರು ಯಾರಿಗೂ ದರ್ಶನವನ್ನು ಕೊಡುವುದಿಲ್ಲ ಅವರು ಒಂಟಿಯಾಗಿ ಇರ್ತಾರೆ ಮತ್ತು ಸಾಕ್ಷಾತ್ ಅವರ ಸೇವೆಯನ್ನು ಮಾಡ್ತಾ ಇರ್ತಾಳೆ ಸೊ ಈ ರೀತಿ ಎರಡು ವಾರಗಳ ನಂತರ ಜಗನ್ನಾಥ ಎಲ್ಲರಿಗೂ ದರ್ಶನವನ್ನು ಕೊಡ್ತಾನೆ ರೈಟ್ ಸೊ ದರ್ಶನದ ದಿನ ನೇತ್ರೋತ್ಸವ ಅಂತ ಹೇಳ್ತಾರೆ ಅದು ಮಾರನೇ ದಿನ ರಥಯಾತ್ರವಾಗುತ್ತೆ ಸೊ ಈ ರಥಯಾತ್ರೆ ಅಂದರೆ ಏನು ಸೊ ನಾವು ಇಲ್ಲಿ ಬೃಂದಾವನದ ವಿಸ್ತಾರವಾದ ಕಥೆಯನ್ನು ಯಾಕೆ ಹೇಳಿದೆ ನಾನು ಯಾಕೆಂದರೆ ಅದು ವೃಂದಾವನ ಮತ್ತು ದ್ವಾರಕ ಈ ಎರಡರ ಮಧ್ಯೆ ಸಂಬಂಧವಿದೆ ಜಗನ್ನಾಥಪುರಿಯಲ್ಲಿ ಜಗನ್ನಾಥ ಮಂದಿರ ಏನಿದೆಯಲ್ಲ ಅದು ದ್ವಾರಕಾ ದ್ವಾರಕಾದಿಂದ ಜಗನ್ನಾಥ ದೇವಸ್ಥಾನದಿಂದ ರಥವನ್ನು ಎಳೆದು ಗುಂಡಿಚ ದೇವಸ್ಥಾನದವರು ಕರ್ಕೊಂಡು ಹೋಗ್ತಾರೆ ಗುಂಡೀಚಾ ದೇವಸ್ಥಾನ ವೃಂದಾವನದ ಪ್ರತೀಕ ಸೊ ಯಾಕೆ ರಥವನ್ನು ಹೇಳಿದ್ದಾರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ ಸೊ ಕೃಷ್ಣ ದ್ವಾರಕಾದಲ್ಲಿದ್ದ ವ್ರಜವಾಸಿಯರು ವೃಂದಾವನದಲ್ಲಿದ್ದರು ಆದರೆ ಕೃಷ್ಣ ವೃಂದಾವನಕ್ಕೆ ಹೋಗಲೇ ಇಲ್ಲ ಬರ್ತೀನಿ ಅಂತ ಹೇಳಿದ್ದ ಆದರೆ ಅಲ್ಲಿಗೆ ಹೋಗಲಿಲ್ಲ ಅದಕ್ಕೆ ವೃಂದಾವನದ ವಾಸಿಯವರು ಕೃಷ್ಣನ ಪ್ರತೀಕ್ಷೆ ಮಾಡ್ತಾ ಇದ್ದರು ಕೃಷ್ಣ ಇವತ್ತು ಬರ್ತಾನಾ ಇವತ್ತು ಬರ್ತಾನಾ ನಾಳೆ ಅಂತ ಅವರು ವೇಟ್ ಮಾಡ್ತಾನೇ ಇದ್ರು ಆದರೆ ಕೃಷ್ಣ ಬರಲಿಲ್ಲ ಆದರೆ ಕೃಷ್ಣ ಒಂದು ದಿನ ಉದ್ಧವನನ್ನು ಕಳಿಸ್ತಾನೆ ಉದ್ಧವ ನನ್ನ ಭಕ್ತರು ನನ್ನ ವಿರಹದಲ್ಲಿ ತುಂಬ ಕೊರಗ್ತಾ ಇರಬೇಕು ದಯವಿಟ್ಟು ನನ್ನ ಸಂದೇಶವನ್ನು ತಗೊಂಡು ಹೋಗುವ ಅಂತ ಸೊ ಕೃಷ್ಣನ ಸಂದೇಶವನ್ನು ಉದ್ಧವ ತಗೊಂಡು ಹೋಗ್ತಾನೆ ಇದು ಶ್ರೀಮದ್ ಭಾಗವತದಲ್ಲಿ ಒಂದು ಒಂದು ಅಧ್ಯಯನ ಇದೆ ಉದ್ಧವ ಗೀತ ಅಂತ ಉದ್ಧವ ಸಂದೇಶ ಅಂತ ಸೊ ಅವರು ಅಲ್ಲಿಗೆ ಹೋದಾಗ ಗೋಪ ಗೋಪಿಯರ ಭಕ್ತಿಯನ್ನು ನೋಡಿ ಉದ್ದವನ ಹೃದಯ ಕರೆದು ಹೋಗುತ್ತೆ ಕರಗೋಗುತ್ತೆ ಕೃಷ್ಣನ ನಿಕಟ ಸ್ನೇಹಿತ ಮತ್ತು ಭಕ್ತ ಆದರೆ ಅವನು ಕೂಡ ವೃಂದಾವನದ ಗೋಪಿಯರ ಭಕ್ತಿಯನ್ನು ನೋಡಿ ಅವನಿಗೂ ಕೂಡ ಏನಾಗುತ್ತೆ ನಮ್ರತೆ ಬರುತ್ತೆ ಅಯ್ಯೋ ನನಗಿಂತಲೂ ಎಷ್ಟು ಮಹಾನ್ ಭಕ್ತಿರ್ತಾರೆ ಇವರು ಅಂತ ಉದ್ದವ ಆ ಲೆಟರನ್ನು ಓದಿದಾಗ ಆ ಲೆಟ್ರಲ್ಲಿ ಕೃಷ್ಣ ಹೇಳಿದ ಗೋಪಿಯರೇ ನಾನು ಸದೈವ ನಿಮ್ಮ ಹೃದಯದಲ್ಲಿ ಇರ್ತೀನಿ ನಾನು ಎಲ್ಲ ಕಡೆ ವಾಸವಾಗಿದ್ದೀನಿ ನಾನು ಸರ್ವವ್ಯಾಪಿ ದಯವಿಟ್ಟು ನನ್ನ ಮೇಲೆ ಧ್ಯಾನ ಮಾಡಿ ಅಂತ ಆ ಗೋಪಿಗಳು ಧ್ಯಾನ ಧ್ಯಾನ ಮಾಡೋದಕ್ಕೆ ಕೂತ್ಕೋತಾರೆ ಆದರೆ ಧ್ಯಾನ ಮಾಡೋದಕ್ಕೆ ಆಗೋದಿಲ್ಲ ಕೃಷ್ಣ ನಾವು ನಿಮ್ಮ ವಿರಹದಲ್ಲಿ ಇಷ್ಟಿದ್ದೀವಿ ನಿಮ್ಮ ನಾವು ಧ್ಯಾನ ಇಲ್ಲ ಅವರು ಎಲ್ಲಿ ನೋಡಿದ್ರು ಅಂದರೆ ಕೃಷ್ಣನಲ್ಲಿ ಇಷ್ಟು ವಿರಹ ಭಾವನೆ ಇತ್ತಂದರೆ ಬರೀ ಕೃಷ್ಣನನ್ನು ಸ್ಮರಿಸುತ್ತಾ ಅಳ್ತಾ ಇದ್ರು ಅವರಿಗೆ ಧ್ಯಾನ ಮಾಡೋದು ಬೇಕಿಲ್ಲ ಅವರಾಗಲೇ ಭಕ್ತಿ ಮಾರ್ಗದಲ್ಲಿದ್ದಾರೆ ಆದರೆ ಭಕ್ತಿಯ ಉತ್ತಮ ಸ್ಥಿತಿಯಲ್ಲಿದ್ದಾರೆ ಅವರು ಜ್ಞಾನ ಮಾರ್ಗವನ್ನು ಪ್ರಾಕ್ಟೀಸ್ ಮಾಡೋದು ಬೇಕಿರಲಿಲ್ಲ ಸೊ ಉದ್ಧವ ಜ್ಞಾನ ಮಾರ್ಗವನ್ನು ಅವರಿಗೆ ಹೇಳ್ತಾ ಇದ್ದ ನೀವು ದಯವಿಟ್ಟು ಕೂತ್ಕೊಳ್ಳಿ ಆಸನದಲ್ಲಿ ಕೂತ್ಕೊಳ್ಳಿ ಮತ್ತು ಹೃದಯದಲ್ಲಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಅಂತ ಇದು ಗೋಪಿಯರಿಗೆ ಆಗಲಿಲ್ಲ ಯಾಕೆಂದರೆ ಅವರು ಕೂಡ ಅವರು ಅತಿ ಉತ್ತಮ ಸ್ಥಳದಲ್ಲಿದ್ದರು ರಾಧಾರಾಣಿಯಾಗ ಒಂದು ತಮಾಲ ವೃಕ್ಷಕ್ಕೆ ನೋಡಿ ಏಯ್ ಇವನೇ ಆಗಿರ್ಬೋದು ಅಂತ ಯಾಕೆಂದರೆ ತಮಾಲ ವೃಕ್ಷದ ಏನು ಬಣ್ಣ ಇದೆಯಲ್ಲ ಅದು ಕೃಷ್ಣನ ಬಣ್ಣ ತರ ಇದೆ ಕೆಲವೊಮ್ಮೆ ಆಕಾಶದಲ್ಲಿ ಮೋಡುಗಳನ್ನು ನೋಡಿ ಅಯ್ಯೋ ಕೃಷ್ಣನ ನೆನಪಾಗ್ತಾಯಿತ್ತು ಒಂದು ಭೃಂಗ ಅಲ್ಲಿ ಬಂದಾಗ ನೀವು ಕೃಷ್ಣನನ್ನು ನೋಡಿದ್ದೀರಾ ಅಂತ ಅವ್ಳು ಅವಳು ಕೇಳ್ತಾಯಿದ್ರು ಕೃಷ್ಣನ ಮೇಲೆ ಇಷ್ಟೊಂದು ಅವರು ಅವರಿಗೆ ಹುಚ್ಚಿಡ್ದಿತ್ತು ಕೃಷ್ಣನ ಮೇಲೆ ದೇ ಅವ್ರ ಮ್ಯಾಡ್ ಆಫ್ಟರ್ ಕೃಷ್ಣ ಅಷ್ಟು ಭಕ್ತಿ ಇದನ್ನು ನೋಡಿ ಉದ್ದವ ಹೇಳ್ತಾನೆ ಅಯ್ಯೋ ಈ ಮಹಾನ್ ಭಕ್ತರು ಇವರ ಚರಣಧೂಲಿ ನನಗೆ ಬೇಕು ಅಂತ ನಾನು ಈ ವೃಂದಾವನದಲ್ಲಿ ಒಂದು ಗುಲ್ಮಲತವಾಗಿ ನನ್ನ ಜನ್ಮ ತಗೊತೀನಿ ಅಂತ ಆ ಒಂದು ಇಚ್ಛೆಯನ್ನು ಅವನು ಪಡ್ತಾನೆ ಸೊ ಅದಕ್ಕೆ ಉದ್ದವಾಗಿ ಗುಲ್ಮಲತವಾಗ್ತಾನೆ ಇಷ್ಟೊಂದು ಮಹಾನ್ ಭಕ್ತಿ ವೃಂದಾವನವಾಸಿಯರದು ಆದರೆ ಕೃಷ್ಣ ಇರಿಗೆ ಬರಲೇ ಇಲ್ಲ ಅದಕ್ಕೆ ಇವರು ವಿರಹದಲ್ಲಿ ಸತತವಾಗಿ ಆಳ್ತಾ ಇದ್ದರು ಬಲರಾಮ ಕೂಡ ಬಂದಿದ್ದ ಎರಡು ಎರಡು ತಿಂಗಳು ಬೃಂದಾವನದಲ್ಲಿದ್ದ ಈ ಬೃಂದಾವನದ ವಾಸಿಯರ ಸ್ಥಿತಿಯನ್ನು ನೋಡಿ ಬಲರಾಮ್ ಹೇಳ್ತಾನೆ ನಾನು ಕೃಷ್ಣನನ್ನು ಕರ್ಕೊಂಡು ಬರ್ತೀನಿ ಅಂತ ಬಲರಾಮ್ ಅಂತ ಕೃಷ್ಣ ಹೇಳ್ತಾನೆ ಕೃಷ್ಣ ನೀನು ಹೋಗು ನೀನು ಹೋಗದಿದ್ದರೆ ಅವರು ಸತ್ತೋಗ್ತಾರೆ ಅಂತ ಆದರೂ ಕೃಷ್ಣ ಬರಲಿಲ್ಲ ಆಗ ಒಂದು ದಿನ ಕೃಷ್ಣ ಮತ್ತು ಎಲ್ಲ ಎದು ಯದುಕುಲ ಕುರುಕ್ಷೇತ್ರಕ್ಕೆ ಬರ್ತಾರೆ ಗ್ರಹಣದ ದಿನ ಅದು ಸೂರ್ಯಗ್ರಹಣದ ಕಾಲ ಅಲ್ಲಿ ಒಂದು ವಿಶೇಷ ಒಂದು ಪೂಜೆ ಮತ್ತು ಯಜ್ಞೆ ಮಾಡೋದಕ್ಕೆ ಬರ್ತಾರೆ ಈ ಸುದ್ದಿ ವೃಂದಾವನಕ್ಕೆ ತಲುಪುತ್ತೆ ಆಗ ನಂದ ಯಶೋಧ ಎಲ್ಲ ಗೋಪಿಯರು ರೆಡಿ ಆಗ್ತಾರೆ ಕೃಷ್ಣ ಇಲ್ಲಿ ಹತ್ತಿರ ಬರ್ತಾ ಬೃಂದಾವನ ವೃಂದಾವನದ ಕುರುಕ್ಷೇತ್ರ ಅಷ್ಟು ದೂರ ಏನಿಲ್ಲ ನಾವು ಅಲ್ಲಿಗೆ ಹೋಗೋಣ ಅಲ್ಲಿ ಕೃಷ್ಣನನ್ನು ಆಗೋಣ ಅಂತ ಇದು ಸುಮಾರು ನೂರು ವರ್ಷಗಳ ನಂತರ ಈ ಭೇಟಿಯಾಗ್ತಾ ಇದೆ ಸೊ ಇದು ತುಂಬ ಸ್ಪೆಷಲ್ ಒಂದು ಗಳಿಗೆ ಅವರಿಗೆ ಸೊ ಕೃಷ್ಣ ಮತ್ತು ಯದುಕುಲ ಅವರು ಅಲ್ಲಿ ಒಂದು ಟೆಂಟ್ಸನ್ನು ಹಾಕಿ ಅಲ್ಲಿ ವಾಸ ಮಾಡ್ತಾ ಇದ್ದರು ಆಗ ನಂದ ಮಹಾರಾಜ ಮತ್ತು ಎಲ್ಲ ಅವರು ರಜವಾಸಿಯರಲ್ಲಿಗೆ ಬರ್ತಾರೆ ನಂದ ಮಹಾರಾಜ ಮತ್ತು ಯಶೋಧ ದೇವಕಿ ಮತ್ತು ವಸುದೇವರನ್ನು ಆಗ್ತಾರೆ ಅವರು ಆಲಿಂಗನ ಮಾಡ್ತಾರೆ ಎಷ್ಟು ವರ್ಷಗಳ ನಿ ನಂತರ ಅವರು ಭೇಟಿ ಇದೆ ಮತ್ತು ಯಶೋಧ ಮತ್ತು ನಂದ ಕೃಷ್ಣ ಬಲರಾಮನ ನೋಡ್ತಾರೆ ನೂರು ವರ್ಷಗಳ ನಂತರ ಅವ್ರು ನೋಡ್ತಾ ಇದ್ದಾರೆ ಹೋಗಿ ಕೃಷ್ಣ ಅವರನ್ನು ನೋಡಿದಾಗ ಅವನು ಅವನ ಭಾವದಲ್ಲಿ ಮೂರ್ಛಾಗಿ ಮೂರ್ಛೆಯಾಗಿ ಬಿದ್ದುಬಿಡ್ತಾನಲ್ಲಿ ಆಗ ನಂದೆ ಬಂದು ಅವರನ್ನು ಎತ್ತುತ್ತಾರೆ ಕೃಷ್ಣ ಬುಲಾರಾಮ್ ಎತ್ತಿ ಎತ್ತಿ ಅವರನ್ನು ಆಲಿಂಗನ ಮಾಡಿ ಅವರ ಅವರ ತೊಡೆಯಲ್ಲಿ ಹಾಕಿ ಮುದ್ದು ಮಾಡ್ತಾರೆ ಅಯ್ಯೋ ಕೃಷ್ಣ ಎಷ್ಟು ದಿನ ಆಯಿತು ನಿನ್ನನ್ನು ನೋಡಿ ಅಂತ ಆಗ ಇದೆಲ್ಲ ಒಂದು ಪ್ರೇಮದ ಒಂದು ಎಕ್ಸ್ಚೇಂಜ್ ಎಲ್ಲ ಆಗ್ತಿರಬೇಕಾದ್ರೆ ದೂರದಲ್ಲಿ ಗೋಪಿಯರು ಕಾಣ್ತಾರೆ ಗೋಪಿಯರನ್ನು ನೋಡಿ ಕೃಷ್ಣ ಗೋಪಿಯರ ಹತ್ತಿರ ಹೋಗ್ತಾನೆ ಸೊ ಗೋಪಿಯರು ಕೂಡ ಅವ್ರ ಹತ್ರ ಬರ್ತಾರೆ ರಾಧಾರಾಣಿ ಮತ್ತು ಎಲ್ಲ ಲಲಿತಾ ವಿಶಾಖ ಎಲ್ಲ ಅಲ್ಲಿ ಬಂದಿದ್ದರು ಆಗ ರಾಧಾರಾಣಿ ಮತ್ತು ಗೋಪಿಯರು ಕೃಷ್ಣನ ಕೃಷ್ಣನಿಗೆ ಹೇಳ್ತಾರೆ ಕೃಷ್ಣ ನೀನು ಅದೇ ಕೃಷ್ಣ ನಾನು ಅವೇ ಅವರೇ ಗೋಪಿಯರು ಅದೇ ಚೈತ್ರ ಮಾಸದ ರಾತ್ರಿ ಚಂದ್ರ ಇದ್ದಾನೆ ಮತ್ತು ಮಾಲತಿ ಹೂವುಗಳು ಇಲ್ಲಿ ಅದರ ಸುವಾಸನೆ ಇದೆ ಗಾಳಿ ಬೀಸ್ತಾ ಇದೆ ಆದರೆ ಅಷ್ಟು ಆನಂದವಾಗ್ತಾ ಇಲ್ಲ ಇಲ್ಲಿ ಗೋಪಿಯವರು ನೋಡಿ ನೂರು ವರ್ಷಗಳ ನಂತರ ಕೃಷ್ಣನನ್ನು ಭೇಟಿ ಆಗ್ತಾ ಇದ್ದಾರೆ ಆದರೆ ಕೃಷ್ಣನನ್ನು ಅವರು ಯಾವ ರೀತಿ ನೋಡ್ತಾ ಇದ್ದರು ಅಂದರೆ ಕೃಷ್ಣ ಒಂದು ರಾಜನ ತರ ವೇಷಯನ್ನು ಹಾಕ್ಕೊಂಡು ಹಾಕ್ಕೊಂಡಿದ್ದ ಮತ್ತು ಕಿರೀಟವಿತ್ತು ಕೊಳ್ಳಲಿರಲಿಲ್ಲ ಕೇವಲ ಬೃಂದಾವನದಲ್ಲಿ ಮಾತ್ರ ಕೊಳ್ಳಲನ್ನು ಕೃಷ್ಣ ಇಟ್ಕೊತಾನೆ ಮತ್ತು ಅವನು ಅವನನ್ನು ಐಶ್ವರ್ಯ ಭಾವದಲ್ಲಿ ಕೃಷ್ಣ ಇದ್ದ ಕೃಷ್ಣ ಅಷ್ಟು ಆನಂದವಿಲ್ಲ ಆಗ್ತಾ ಇಲ್ಲ ಯಾಕೆಂದರೆ ಗೋವರ್ಧನವಿಲ್ಲ ಇಲ್ಲಿ ಯಮುನಾ ನದಿ ಇಲ್ಲ ವೃಂದಾವನವಿಲ್ಲ ದಯವಿಟ್ಟು ವೃಂದಾವನಕ್ಕೆ ಬಾ ಅಲ್ಲಿ ಮಾತ್ರ ಆನಂದ ನಮಗೆ ಸಿಗುತ್ತೆ ಅಂತ ಆಗ ಕೃಷ್ಣನನ್ನು ಅವರು ನಿವೇದನೆ ಮಾಡ್ತಾರೆ ದಯವಿಟ್ಟು ವೃಂದಾವನಕ್ಕೆ ಬಾ ಅಂತ ಆಗ ಕೃಷ್ಣ ಗೋಪಿಯವರು ಅವರ ಮನಸ್ಸಲ್ಲಿ ಕೃಷ್ಣ ಬಲರಾಮ ಮತ್ತು ಸುಭದ್ರನ ರಥದ ಮೇಲೆ ಕೂಡಿಸಿ ಅವರನ್ನು ವೃಂದಾವನಕ್ಕೆ ಮಾನಸಿಕ ರೂಪದಲ್ಲಿ ಕರ್ಕೊಂಡು ಹೋಗ್ತಾರೆ ಅದೇ ರಥಯಾತ್ರೆ ಕೃಷ್ಣನನ್ನು ಕುರುಕ್ಷೇತ್ರ ಅಥವಾ ದ್ವಾರಕಾದಿಂದ ವೃಂದಾವನಕ್ಕೆ ಎಳೆದುಕೊಂಡು ಹೋಗುವ ಒಂದು ಏನು ಪದ್ಧತಿ ಏನಿದಿಲ್ಲ ಅದೇ ರಥಯಾತ್ರೆ ಸೊ ಕೃಷ್ಣ ಕೂಡ ವೃಂದಾವನದಿಂದ ವಿರಹದಲ್ಲಿದ್ದ ಅದೇ ರೀತಿ ಗೋಪಿಯರು ಕೂಡ ಕೃಷ್ಣನ ವಿರಹ ವಿರದಲ್ಲಿದ್ದರು ಸೊ ರಾಧಾರಾಣಿ ಗೋಪಿಯರು ಮತ್ತು ಕೃಷ್ಣನ ಏನು ಮಿಲನವಾಯ್ತಲ್ಲ ಅದೇ ರಥಯಾತ್ರೆ ಅದಕ್ಕೆ ವರ್ಷಕ್ಕೆ ಒಂದು ಸಲ ಜಗನ್ನಾಥ ಈ ರಥಯಾತ್ರೆಯ ದಿನ ಅವರು ರಥದ ಮೇಲೆ ಕೂತ್ಕೊಂಡು ಭಕ್ತರು ರಥವನ್ನು ಎಳೆದು ವೃಂದಾವನಕ್ಕೆ ಕರ್ಕೊಂಡು ಹೋಗ್ತಾರೆ ಸೊ ಗುಂಡೀಚ ದೇವಸ್ಥಾನ ಏನಿದೆಯಲ್ಲ ಅದು ವೃಂದಾವನದ ಪ್ರತೀಕ ಗುಂಡಿಚ ಯಾರು ಇಂದ್ರದುಮ್ನ ರಾಜರ ರಾಣಿಯೇ ಗುಂಡಿಚ ಮಾತ ಓಕೆ ಅವಳು ಕೂಡ ವಾತ್ಸಲ್ಯ ಭಾವದಲ್ಲಿದ್ದು ಸೊ ಗುಂಡಿಚ ಮಾತೆಯ ಮನೆಯಲ್ಲಿ ಕೃಷ್ಣ ಅಂದರೆ ಜಗನ್ನಾಥ ಅಲ್ಲಿ ವಾಸ ಮಾಡ್ತಾನೆ ಸೊ ಇದೇ ಜಗನ್ನಾಥ ರಥಯಾತ್ರೆಯ ಒಂದು ವೈಶಿಷ್ಟ್ಯತೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೂಡ ಅವರ ಸನ್ಯಾಸ ಸ್ವೀಕರಿಸಿದ ನಂತರ ಶ್ರೀ ಜಗನ್ನಾಥಪುರಿಯಲ್ಲಿ ಅವರು ವಾಸ ಮಾಡ್ತಾಯಿದ್ರು ಇಪ್ಪತ್ನಾಲ್ಕು ವರ್ಷ ಅವರು ನವದೀಪ್ ನಾಯಪುರದಲ್ಲಿದ್ದರು ಆರು ವರ್ಷ ಅವರು ಭಾರತ ಭ್ರಮಣ ಮಾಡಿ ಪ್ರಚಾರವನ್ನು ಮಾಡಿದರು ಮತ್ತು ಕಳೆದು ಹದಿನೆಂಟು ವರ್ಷ ಅವರು ಜಗನ್ನಾಥಪುರಿಯಲ್ಲಿ ವಾಸ ಮಾಡ್ತಾಯಿದ್ರು ಅದನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಯಾಕೆ ಜಗನ್ನಾಥಪುರಿಯಲ್ಲಿ ಆ ಒಂದು ಉತ್ಕೃಷ್ಟವಾದ ಮಹಾಭಾವದ ಏನು ಪ್ರೇಮ ಇದೆಯಲ್ಲ ಅದು ಜಗನ್ನಾಥಪುರಿಯಲ್ಲಿ ಅವರು ಆಸ್ವಾದನೆ ಮಾಡ್ತಾಯಿದ್ರು ಅದು ಬೇರೆ ಸ್ಥಳದಲ್ಲಿ ಸಿಗುವುದಿಲ್ಲ ಅದಕ್ಕೋಸ್ಕರ ಅವರು ಪುರಿಯನ್ನು ಚೂಸ್ ಮಾಡಿ ಅಲ್ಲಿ ಇರ್ತಾಯಿದ್ರು ಚೈತನ್ಯ ಮಹಾಪ್ರಭುಗಳು ರಾಧಾಭಾವದಲ್ಲಿ ಬಂದಿದ್ದಾರೆ ಚೈತನ್ಯ ಮಹಾಪ್ರಭು ಕೃಷ್ಣನೇ ರಾಧಾಭಾವ ದ್ಯುತಿ ಸೋಲಿತಂ ನವಮಿ ಕೃಷ್ಣ ಸ್ವರೂಪಂ ಅವರು ಕೃಷ್ಣನೇ ಆದರೆ ರಾಧಾ ಭಾವ ಮತ್ತು ದ್ಯುತಿಯನ್ನು ತಗೊಂಡು ಅವರು ಅವತರಿಸಿದ್ದಾರೆ ಸೊ ಯಾವಾಗಲೂ ಚೈತನ್ಯ ಮಹಾಪ್ರಭುಗಳು ಕೃಷ್ಣ ಜಗನ್ನಾಥನ ದರ್ಶನ ಮಾಡ್ತಿರಬೇಕಾದ್ರೆ ಅವರು ರಾಧಾಭಾವದಲ್ಲಿ ದರ್ಶನ ತಗೊತಾಯಿದ್ರು ಶ್ರೀ ಜಗನ್ನಾಥ ಕೃಷ್ಣ ನನ್ನ ಪ್ರಿಯತಮ ಅಂತ ನೋಡ್ತಾಯಿದ್ರು ಅವರು ಜಗನ್ನಾಥನನ್ನು ಗರುಡ ಸ್ತಂಭದ ಹತ್ತಿರ ನಿಂತ್ಕೊಂಡು ಇದ್ದರು ಕೆಲವೊಮ್ಮೆ ಭಾವದಲ್ಲಿ ಹೋಗಿ ಅವರ ಶರೀರದಲ್ಲಿ ಆಗ್ತಾ ಆಗ್ತಾಯಿತ್ತು ಕೆಲವೊಮ್ಮೆ ಕಲ್ಲು ಕೂಡ ಕರಗ್ತಾಯಿತ್ತು ಅವರ ಪ್ರೇಮದಿಂದ ಜಗನ್ನಪುರಲ್ಲಿ ಈಗೂ ಕೂಡ ನೋಡಿದರೆ ಆ ಗರುಡ ಸ್ತಂಭದ ಹತ್ತಿರ ಒಂದು ಕಲ್ಲಿನಲ್ಲಿ ಚೈತನ್ಯ ಮಹಾಪುರುಗಳ ಬೆರಳುಗಳ ಮಾರ್ಕ್ ಅಲ್ಲಿ ನೀವು ಗುರುತು ಅಲ್ಲಿ ನೋಡ್ಬೋದು ಚರಣಗಳ ಗುರುತು ಕೂಡ ನೋಡ್ಬೋದು ಯಾಕೆಂದರೆ ಕಲ್ಲು ಕೂಡ ಕರಗುತ್ತೆ ಸೊ ಚೈತನ್ಯ ಮಹಾಪುರುಗಳು ಪ್ರತಿ ವರ್ಷ ಜಗನ್ನಾಥ ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾಯಿದ್ರು ಆ ರಥಯಾತ್ರೆಗೇನ ಒಂದು ದಿನ ಮುಂಚೆ ಅವರು ಸ್ವತಃ ಭಕ್ತರ ಜೊತೆ ಗುಂಡಿಚ ದೇವಸ್ಥಾನವನ್ನು ಕ್ಲೀನ್ ಮಾಡ್ತಾಯಿದ್ರು ಇದ್ದರು ಸೊ ಸ್ವತಃ ಅವರೇ ಬಾಡಿಗೆಯನ್ನು ಇಟ್ಕೊಂಡು ಮತ್ತು ನೀರನ್ನು ಚಲ್ಲಿ ತಮ್ಮ ವಸ್ತ್ರದಿಂದನೇ ಅದನ್ನು ಒರೆಸಿ ಸ್ವಚ್ಛ ಮಾಡ್ತಾಯಿದ್ರು ಅದು ಗುಂಡಿ ಚಾಮಾರ್ಜನ ದಿನ ರಥಯಾತ್ರೆ ಒಂದು ದಿನ ಮುಂಚೆ ಗುಂಡಿ ಮಾರ್ಜನ ಆಗುತ್ತೆ ಮತ್ತು ಮಾರನೇ ದಿನ ಜಗನ್ನಾಥ ತನ್ನ ದೇವಸ್ಥಾನದಿಂದ ಹೊರಗಡೆ ಬಂದು ಅವರ ಭಕ್ತರು ಜಗನ್ನಾಥನ ಎತ್ತಿ ಜಗನ್ನಾಥ ಮತ್ತು ಸುಭದ್ರ ಮತ್ತು ಬಲದೇವರನ್ನು ರಥದ ಮೇಲೆ ಕೂಡಿಸಿ ಭಕ್ತರು ಗೋಪಿ ಭಾವದಲ್ಲಿ ಗೋಪಿಯರ ಭಾವದಲ್ಲಿ ಅವರು ರಥವನ್ನು ಎಳೆದು ಕೃಷ್ಣನನ್ನು ವೃಂದಾವನಕ್ಕೆ ಕರ್ಕೊಂಡು ಬರ್ತಾರೆ ಚೈತನ್ಯ ಮಹಾಪ್ರಭು ಕೂಡ ರಥವನ್ನು ಇದ್ದರು ಮತ್ತು ರಥದ ಹತ್ತಿರ ಅವರು ನೃತ್ಯವನ್ನು ಮಾಡ್ತಾಯಿದ್ರು ಇದ್ದರು ಸಂಕೀರ್ತನೆಯನ್ನು ಮಾಡ್ತಾಯಿದ್ರು ಚೈತನ್ಯ ಮಹಾಪ್ರಭುಗಳು ರಥದ ಸುತ್ತಲೂ ಏಳು ಕೀರ್ತನ್ ಟೀಮ್ಸನ್ನ ಮಾಡಿ ಅವರು ಎಲ್ಲ ಕೀರ್ತನ್ ಟೀಮಲ್ಲಿ ಕೂಡ ನೃತ್ಯವನ್ನು ಮಾಡ್ತಾಯಿದ್ರು ಅಂತ ಅಂಥ ಒಂದು ಮಹಾನ್ ಒಂದು ಅದ್ಭುತ ಒಂದು ಅವರ ಲೀಲೆಯ ಮಹಾತ್ಮೆಯ ಪ್ರದರ್ಶನೆಯನ್ನಲ್ಲಿ ರಥಯಾತ್ರೆಯಲ್ಲಿ ಮಾಡಿದರು ಅವರು ಒಂದೇ ಸಲ ಎಲ್ಲ ಏಳು ಇದರಲ್ಲಿ ವಿಸ್ತರಿತವಾಗಿ ಅವರು ನೃತ್ಯವನ್ನು ಮಾಡ್ತಾಯಿದ್ರು ಮತ್ತು ಕೆಲವೊಮ್ಮೆ ಅವರು ರಥದ ಹಿಂದೆ ಹೋಗಿ ನಿಂತ್ಕೊಂಡಾಗ ಜಗನ್ನಾಥ ಚೇತನ್ಯ ಮಹಾಪ್ರ ಹುಡುಕ್ತಾ ಹುಡುತಾ ರಥವನ್ನು ನಿಲ್ಲಿಸ್ಬಿಡ್ತಾಯಿದ್ರು ಆನೆಗಳು ಬಂದು ಎಳೆದ್ರೂ ಕೂಡ ರಥ ಹೋಗ್ತಾ ಇರಲಿಲ್ಲ ಮುಂದೆ ಆಗ ಚೇತನ್ಯ ಮಹಾಪಗಳು ರಥದ ಹಿಂದೆ ಹೋಗಿ ಅವರ ತಲೆಯನ್ನು ರಥಕ್ಕೆ ಟಚ್ ಮಾಡಿದಾಗ ತಕ್ಷಣ ಜಗನ್ನಾಥ ರಥವನ್ನು ಮುಂದೆ ಹೋಗ್ತಾ ಇದ್ದ ಕರ್ಕೊಂಡು ಹೋಗ್ತಾ ಇದ್ದ ಯಾಕೆಂದರೆ ರಾಧಾರಾಣಿ ಚೇತನ್ಯ ಮಹಾಪ್ರಗಳು ರಾಧಾರಾಣಿಯ ಭಾವದಲ್ಲಿದ್ದರು ಜಗನ್ನಾಥ ಕೃಷ್ಣದ ಭಾವನದಲ್ಲಿದ್ದಾನೆ ಸೊ ಕೃಷ್ಣ ರಾಧಾರಣಿಯನ್ನು ನೋಡಬೇಕಂತ ಇಷ್ಟಪಡ್ತಾನೆ ರಾಧಾರಾಣಿ ಕೃಷ್ಣನನ್ನು ನೋಡಬೇಕಂತ ಇಷ್ಟಪಡ್ತಾರೆ ಸೊ ಈ ರೀತಿ ಒಂದು ಪರಸ್ಪರ ಒಂದು ರಾಧಾಕೃಷ್ಣರ ಏನು ಪ್ರೇಮ ಇದೆಯಲ್ಲ ಅದರ ಅನುಭವ ರಥಯಾತ್ರೆಯಲ್ಲಿ ಆಗುತ್ತೆ ರೈಟ್ ಸೊ ರಥಯಾತ್ರೆ ಇನ್ನೊಂದು ಅರ್ಥ ಏನಂದರೆ ನಮ್ಮ ಹೃದಯವನ್ನು ಕೂಡ ನಾವು ವೃಂದಾವನ ಥರ ನೋಡಬೇಕು ನಮ್ಮ ಹೃದಯ ವೃಂದಾವನವಾದರೆ ಕೃಷ್ಣನನ್ನು ನಾವು ನಮ್ಮ ಹೃದಯದಲ್ಲಿ ಹೇಳ್ಕೊಂಡು ಬರ್ಬೋದು ಸೊ ನಾವು ಗುಂಡಿಚ ಮಾರ್ಜನ ಥರ ನಾವು ನಮ್ಮ ಹೃದಯವನ್ನು ಕ್ಲೀನ್ ಮಾಡಿದಾಗ ಪ್ರೀತಿಯನ್ನು ಬೆಳೆಸ್ಕೊಂಡಾಗ ಕೃಷ್ಣ ನಮ್ಮ ಹೃದಯದಲ್ಲಿ ಬರ್ತಾನೆ ಅದು ರಥಯಾತ್ರೆ ಇನ್ನೊಂದು ಅರ್ಥ ಸೊ ಈ ರೀತಿ ಜಗನ್ನಾಥಪುರಿಯಲ್ಲಿ ಈ ರಥಯಾತ್ರೆ ಸೊ ಯುಗಗಳಿಂದ ಹಲವು ಯುಗಗಳ ತುಂಬ ಇದು ಯಾವ ಪದ್ಧತಿ ಯಾವಾಗ ಸ್ಟಾರ್ಟ್ ಆಯಿತು ಅನ್ನೋದು ಗೊತ್ತಿಲ್ಲ ಅಷ್ಟು ಶತಮಾನಗಳಿಂದ ಇದು ಬರ್ತಾ ಇದೆ ಸುಶೀಲಪ್ರೂಪಾದರು ಇಸ್ಕಾನಿನ ಫೌಂಡರ್ ಆಚಾರ್ಯಾದಂಥ ಶೀಲಪ್ರೂಪಾದರು ಈ ರಥಯಾತ್ರೆಯನ್ನು ಇಡೀ ಜಗತ್ತಿನಲ್ಲಿ ಕರ್ಕೊಂಡು ತಗೊಂಡು ಹೋಗಿದ್ದಾರೆ ಫಸ್ಟ್ ಅವರು ಅಮೆರಿಕಾದಲ್ಲಿ ಪ್ರಚಾರ ಮಾಡ್ತಾ ಇರಬೇಕಾದ್ರೆ ಅವರು ರಥಯಾತ್ರೆಯನ್ನು ಫ್ರಾನ್ಸಿಸ್ಕೋದಲ್ಲಿ ಪ್ರಥಮ ಬಾರಿಗೆ ಅವರು ಪ್ರಾರಂಭ ಮಾಡಿದರು ಪ್ರೂಪಾದರು ಚಿಕ್ಕ ವಯಸ್ಸಿನಲ್ಲಿ ಪ್ರೂಪಾದರು ತಮ್ಮ ಮನೆಯ ಸುತ್ತ ಕೂಡ ಅವರು ರಥಯಾತ್ರೆಯನ್ನು ಆಚರಿಸ್ತಾ ಇದ್ದರು ಅಷ್ಟೊಂದು ಭಕ್ತಿ ಜಗನ್ನಾಥರ ಮೇಲೆ ಪ್ರೂಪಾದರು ನಾನು ಜಗನ್ನಾಥನನ್ನು ನೋಡಬೇಕು ನೋಡಬೇಕು ಅಂತ ಅವರು ಟ್ರೈನ್ ಟೈಮ್ ಟೇಬಲ್ ನೋಡ್ತಾಯಿದ್ರು ಜಗನ್ನಾಥಪುರಿಗೆ ಟ್ರೈನ್ ಕಲ್ಕತ್ತಾದಿಂದ ಯಾವಾಗ ಹೋಗುತ್ತೆ ಅಂತ ಅಷ್ಟೊಂದು ಪ್ರೀತಿ ಅದಕ್ಕೆ ಪ್ರೂಪಾದರು ಅಮೆರಿಕಕ್ಕೆ ಹೋದಾಗ ಕೂಡ ಅವರು ಜಗನ್ನಾಥನನ್ನು ಸ್ಥಾಪನೆ ಮಾಡಿ ಜಗನ್ನಾಥ ರಥಯಾತ್ರೆಯನ್ನು ಸ್ಟಾರ್ಟ್ ಮಾಡ್ತಾರೆ ಈಗ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಎಲ್ಲ ಮೇಜರ್ ಸಿಟಿಗಳಲ್ಲೂ ಕೂಡ ರಥಯಾತ್ರೆ ನಡೀತಾ ಇದೆ ಮತ್ತು ಜಗನ್ನಾಥ ರಥ ತನ್ನ ಕೃಪೆಯನ್ನು ಎಲ್ಲರಿಗೂ ಹೊರಡಿಸ್ತಾನೆ ರಥಯಾತ್ರದ ಮುಖಾಂತರ ಕೆಲವೊಮ್ಮೆ ಜಗನ್ನಾಥ್ ಟೆಂಪಲಲ್ಲಿ ಎಲ್ಲರಿಗೂ ಪ್ರವೇಶ ಇಲ್ಲ ಆದರೆ ರಥಯಾತ್ರೆ ದಿನ ಯಾರಾದರೂ ಬಂದು ಜಗನ್ನಾಥನ ದರ್ಶನವನ್ನು ತಗೋಬೋದು ಅವರಿಗೆ ಪ್ರಸಾದವನ್ನು ಜಗನ್ನಾಥ ಕೊಡ್ತಾನೆ ಅವರ ಕೃಪಾ ಕಟಾಕ್ಷವನ್ನು ಎಲ್ಲರೂ ಕೊಡ್ತಾನೆ ಸೊ ಜಗನ್ನಾಥ ಅಷ್ಟಗಮದಲ್ಲಿ ಒಂದು ಶ್ಲೋಕ ಇದೆ ರಥಾರೂಢೋ ಗಚ್ಚನ್ ಪತಿಮಿಲಿತ ಭೂದೇವ ಪಟಲೈ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದಂ ಉಪಾಕರ್ಣ್ಯ ಸದಯ ದಯಾ ಸಿಂಧುರ್ ಬಂಧು ಸಕಲ ಜಗತಾಂ ಸಿಂಧು ಸುತಯಾ ಜಗನ್ನಾಥ ಸ್ವಾಮಿ ನಯನಪಥಗಾಮಿ ಭವತುಮೇ ಜಗನ್ನಾಥ ರಥದ ಮೇಲೆ ಆರೂಢವಾಗಿ ತನ್ನ ಕೃಪಾ ಕಟಾಕ್ಷವನ್ನು ಕೊಡ್ತಾ ಅವನು ಚಲಿಸ್ತಾನೆ ರಥದ ಮೇಲೆ ಮತ್ತು ಬ್ರಾಹ್ಮಣರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಅವರ ಸ್ತುತಿಯನ್ನು ಮಾಡ್ತಾರೆ ರಥಾರೂಢ ಗಚ್ಚನ್ ಪತಿಮಿಲಿತ ಭೂದೇವ ಪುಟಲಿ ಸ್ತುತಿ ಪ್ರಾದುರ್ಭಾವಂ ಪ್ರತಿಪದ್ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವರ ಸ್ತುತಿಯನ್ನು ಮಾಡ್ತಾ ಇರೋದನ್ನು ಜಗನ್ನಾಥ ಕೇಳ್ತಾ ಇರ್ತಾನೆ ಮತ್ತು ಅವರು ದಯಾ ಸಿಂಧು ಅವರು ಕೃಪಾ ಸಿಂಧು ಎಲ್ಲರಿಗೆ ತಮ್ಮ ಕೃಪೆಯನ್ನು ಕೊಡ್ತಾರೆ ಆ್ಯಂಡ್ ಬಂದು ಸಕಲ ಜಗತ ಎಲ್ಲ ಜಗತ್ತಿನ ಜೀವಿಗಳವರು ಬಂಧು ಮತ್ತು ಲಕ್ಷ್ಮಿಯ ಜೊತೆ ಜಗನ್ನಾಥ ಎಲ್ಲರಿಗೂ ತಮ್ಮ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ ಅಂತ ಜಗನ್ನಾಥ ನನ್ನ ಕಣ್ಣಲ್ಲಿ ಸದೈವ ಕಾಣಿಸಲಿ ಅಂತ ಈ ಒಂದು ಪ್ರಾರ್ಥನೆ ಈ ಜಗನ್ನಾಥ ಅಷ್ಟಕಮದಲ್ಲಿ ಅವರು ಹೇಳ್ತಾ ಇದ್ದಾರೆ ಸೊ ಈ ರಥಯಾತ್ರೆ ದಿನ ನಾವು ಈ ವೃಂದಾವನ ಮತ್ತು ಕೃಷ್ಣ ಮತ್ತು ರಾಧಾರಾಣಿಯ ಪ್ರೇಮದ ಒಂದು ವಿಷಯವನ್ನು ನಾವು ಧ್ಯಾನ ಮಾಡಿ ಮತ್ತು ಕೃಷ್ಣ ನಮ್ಮ ಹೃದಯದಲ್ಲಿ ಬರಲಿ ವಾಸ ಮಾಡಲಿ ಅಂತ ನಾವು ಬೇಡ್ಕೊತ ಈ ರಥಯಾತ್ರೆಯನ್ನು ನಾವು ಆಚರಿಸಬೇಕು ಹರೆ ಹರೇ ಕೃಷ್ಣ